ಐತಿಹಾಸಿಕ ಮಾವಿನಕೆರೆಯಲ್ಲಿ ತಟದಲ್ಲಿ ಏನಂತಂದ್ರೆ ನೂರಾರು ಗಿಡಗಳನ್ನು ಹಾಕಿದ್ದಾರೆ ಅಂತ ಈಗಾಗಲೇ ಹೇಳಿದೆ. ಅವುಗಳ ಸ್ಥಿತಿ ನೋಡಿ ಹೇಗಾಗಿದೆ ಅಂತಂದು ಏನು ಸಂಪೂರ್ಣವಾಗಿ ಏನಂತಂದ್ರೆ ಈ ಒಂದು ಗಿಡದ ಮೇಲೆ ಅವರು ಕಟ್ಟಡಗಳ ಅವಶೇಷಗಳನ್ನು ಈ ಟ್ರ್ಯಾಕ್ಟರ್ನವರಾಯಿತು ಕಟ್ಟಡಗಳನ್ನು ಧ್ವಂಸ ಮಾಡಿ ಇಲ್ಲಿ ತಂದಾಕಿದ್ದಾರೆ. ಅವರಿಗೆ ಹಸಿರನ್ನು ಮಹತ್ವ ಗೊತ್ತೋ ಇಲ್ಲೋ, ಅವರು ಉಸಿರಾಡ್ತಾರೋ ಇಲ್ಲೋ, ಅವರನ್ನು ಅವರು ಪ್ರಶ್ನೆ ಮಾಡ್ಕೋಬೇಕಾದ ಸಂದರ್ಭ ಬಂದದ. ಈ ನೋಡಿ ಏನಂದರೆ ಇದು ಇಷ್ಟು ದೊಡ್ಡ ಗಿಡ, ಇದ್ರ ಮೇಲೆ ಇಷ್ಟೊಂದು ಏನಂತಂದರೆ ಕಟ್ಟಡ ಅವಶೇಷಗಳನ್ನು ತಂದಾಕಿದ್ದಾರೆ. ಇದನ್ನು ನಮ್ಮ ಈರಣ್ಣ ನಿಸ್ವಾರ್ಥವಾಗಿ ಸರಿಪಡಿಸ್ತಾ ಇದ್ದಾರೆ. ಇಲ್ಲಿ ಒಂದಲ್ಲ ಎರಡಲ್ಲ ಸಾಕಷ್ಟು ಗಿಡಗಳ ಮೇಲೆ ಏನಂತಂದರೆ ಕಟ್ಟಡಗಳ ಅವಶೇಷಗಳನ್ನು ತಂದು ತಂದು ಇಲ್ಲಿ ಗಿಡದ ಮೇಲೆ ಹಾಕಿದ್ದಾರೆ. ನಮ್ಮ ಈರಣ್ಣ ಆ ಒಂದು ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಅಂದರೆ ಆ ಕಸ ಕಡ್ಡಿಯನ್ನು ತೆಗೆದು ಗಿಡಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಯಾಕಂದರೆ ಗಿಡಗಳಿಗೂ ಜೀವ ಇದೆ ಅಂತಂದು ನಮ್ಮ ಜಗದೀಶ್ ಚಂದ್ರ ಬೋಸ್ ಅವರು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಏನಂತಂದ್ರು ಮಾನವೀಯತೆಯಿಂದ ದೃಷ್ಟಿಯಿಂದ ಆದರೂ ಗಿಡಗಳನ್ನು ಬೆಳೆಸ್ಬೇಕು. ಯಾಕಂದರೆ ಹಸಿರೇ ಉಸಿರಂತೀವಂಥ ಉಸಿರನ್ನು ನಿಲ್ಲಿಸ್ತಕ್ಕಂಥ ಇಲ್ಲಿ ಕಾರ್ಯ ನಡೀತಾ ಇದೆ. ಅದನ್ನು ವಿರೋಧಿಸಿ ಈರಣ್ಣ ಕೋಸಿಗೆ ಅವರು ಏನಂತಂದರೆ ಹಸಿರು ಉಳಿಸ್ತಕ್ಕಂಥ ಒಂದು ಶ್ರಮದಲ್ಲಿ ನಿರತರಾಗಿದ್ದಾರೆ ಅಂತ ಹೇಳ್ಬೋದು. ಇಲ್ಲೇನಂತಂದರೆ ಈ ಮಣ್ಣಿನ ಕಟ್ಟಡದ ಅವಶೇಷಗಳನ್ನು ಏನು ಕಾಣ್ತಾ ಇದ್ದೀವಿ, ಇದ್ರ ಕೆಳಗಡೆ ಏನಂತಂದರೆ ನಮ್ಮ ಈರಣ್ಣ ಕೋಸಿಗೆ ಅವರು ಸುಮಾರು ಗಿಡಗಳನ್ನು ಹಾಕಿದ್ದಾರೆ. ಇದನ್ನು ಅದನ್ನು ಗಿಡಗಳು ಎಲ್ಲಿ ನನ್ನ ಗಿಡಗಳು ಸಿಕ್ಕಾಕೊಂಡಿದ್ದಾವೆ, ಯಾವ ರೀತಿ ನಾವು ಭೂಕಂಪ ಆದಾಗ ಜನಗಳು ಏನಂತಂದರೆ ಕಟ್ಟಡಗಳಲ್ಲಿ ಸಿಲುಕಿರ್ತಾರಲ್ಲ, ಅದೇ ರೀತಿ ಏನಂತಂದರೆ ಇಲ್ಲಿ ಸಸಿಗಳಿಗೆ ಸಿಲುಕಿದ್ದಾರೆ. ಆ ಒಂದು ರೆಸ್ಕ್ಯೂ ಕಾರ್ಯ ಇಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಒಳಗಡೆ ಸಾಕಷ್ಟು ಗಿಡಗಳನ್ನು ಹಾಕಿದ್ದಾರೆ. ಈ ಟ್ರ್ಯಾಕ್ಟ್ರ್ ಡ್ರೈವರ್ಗಳೇನಿದ್ದಾರೆ ಕಟ್ಟಡ ಅವಶೇಷಗಳನ್ನು ಎಲ್ಲಿ ಬೇಕಲ್ಲಿ ಹಾಕ್ತಿದ್ದಾರೆ. ವಿಪರ್ಯಾಸ ಅಂತಂದರೆ ಹಸಿರೇ ಉಸಿರು ಅಂತಕ್ಕಂಥ ಗಿಡಗಳ ಮೇಲೇ ತಂದು ಸುರಿಬಿಟ್ಟಿದ್ದಾರೆ. ಇದು ಏನಂತಂದರೆ ಯಾರು ಕೇಳರಿಲ್ವೋ ಅಥವಾ ಜಿಲ್ಲಾಡಳಿತ ಆಯಿತು ಮತ್ತೊಂದು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಇದನ್ನು ಗಮನಿಸಬೇಕಂತಂದು ಇಲ್ಲಿ ಕೇಳ್ಕೊತಾರೆ. ನಾನು ಕಳೆದ 4 ವರ್ಷಗಳ ಹಿಂದೆ 120 ಗಿಡಗಳನ್ನು ಇಲ್ಲಿ ಸುತ್ತ ಗಿಡಗಳನ್ನು ಕೆರೆ ದಂಡೆಗೆ ಹಾಕಿ ಗಿಡಗಳನ್ನು ನೆಟ್ಟು ಕೆರೆ ನೀರನ್ನು ದಿನ ಪ್ರತಿದಿನ ಬಂದು ನೀರು ಹಾಕಿ ಸಂರಕ್ಷಣೆ ಮಾಡಿ ಬರ್ತಾ ಇದ್ದೆ. ಗಿಡಗಳು ಒಂದು ಹಂತಕ್ಕೆ ಬಂದಿದ್ದು, ಚೆನ್ನಾಗಿ ಬೆಳೆದಿದ್ದು, ಚೆನ್ನಾಗಿ ಬೆಳೀತಾ ಇದ್ದು. 2 ವರ್ಷ ತನಕ ಅದನ್ನ ರಕ್ಷಣೆ ಮಾಡಿ ಒಂದ್ ಹಂತಕ್ಕೆ ಬಂದವ ಅಂತೇಳಿ ನೀರು ಹಾಕೋದನ್ನ ನಿಲ್ಲಿಸ್ಬಿಟ್ಟಿದ್ದೆ. ರಕ್ಷಣೆ ಮಾಡ್ತಾ ಇದ್ದೆ, ಕಟ್ಟಿಗೆ ಹಾಕೋದು ಅದನ್ನ ಮಾಡ್ತಾ ಇದ್ದೆ. ಆದ್ರೆ ಏನಾಯ್ತು, ಬರ್ತಾ ಬರ್ತಾ ಈ ನಗರಸಭೆಯ ಕಸ ತೆಗೆದುಕೊಂಡು ಬಂದು ಗಿಡಗಳ ಮೇಲೆ ಹಾಕಿದ್ರು. ಆಮೇಲೆ ಕಟ್ಟಡದ ಅವಶೇಷಗಳನ್ನು ತೆಗೆದುಕೊಂಡು ಬಂದು ಗಿಡಗಳ ಮೇಲೆ ಹಾಕಿದ್ರು. ಇದ್ರ ಬಗ್ಗೆ ನಾನು ಹಲವಾರು ಬಾರಿ ಪ್ರಸಿನ್ ಅವ್ರಿಗಾಗ್ಲಿ ಮತ್ತೆ ಅಧಿಕಾರಿಗಳ ಸಂಬಂಧಿಸಿದ ಅಧಿಕಾರಿಗಳಿಗೂ ತಿಳಿಸಿರುತ್ತೇನೆ. ಇದ್ರ ಬಗ್ಗೆ ಬಹಳಷ್ಟು ಸಾರಿ ಹೇಳಿದ್ರು, ಯಾವುದೇ ರೀತಿಯ ಕ್ರಮ ಕೈಗೊಂಡಿರುವುದಿಲ್ಲ. ಇನ್ನೂ ಜಾಸ್ತಿ ಕಸವನ್ನು ತೆಗೆದುಕೊಂಡು ಬಂದು ಹಾಕಿ ಇನ್ನೂ ಸಾಕಷ್ಟು ಗಿಡಗಳನ್ನು ನಾಶ ಮಾಡಿ ಇರುವುದಕ್ಕೆ ಬಹಳ ಬೇಸರವಾಗಿರುತ್ತದೆ. ಏಕೆಂದ್ರೆ ಗಿಡ ನೆಟ್ಟ ಮೇಲೆ ರಕ್ಷಣೆ ಮಾಡೋದೇ ಬಹಳ ಕಷ್ಟದ ಕೆಲಸ ಆಗಿದೆ. ಉಳಿದಂತ ಗಿಡಗಳನ್ನು ಉಳಿಸೋದು ಬಹಳ ಕಷ್ಟದ ಕೆಲಸ ಇರುವ ಈ ಪರಿಸ್ಥಿತಿಯಲ್ಲಿ ಈ ರೀತಿ ನಾಶ ಮಾಡ್ತಾ ಇದ್ದಾರಲ್ಲ, ಬಹಳ ಸಿಟ್ಟನೂ ಬರ್ತಾ ಇದೆ.